ನಮ್ ಕಸಬನ್ ಹೇಳ್ಕೊಂಡು ನಾವು ಮಾಡಿದ್ರೆ 100% ದೇವರ ಕೈ ಹಿಡಿತಾನೆ ಅಂತ ಹೇಳೋಕೆ ಉತ್ತಮ ಉದಾಹರಣೆ ಇದು. 110ರಿಂದ 114ರ ದಿನದ ಒಳಗೆ ಹಂದಿ ಮರಿ ಆಗ್ತವೆ. ಅಲ್ಲಿ ಡ್ಯುರಾಕ್ ಮತ್ತೆ ಯಾರ್ಕ್ಷೈರ್ ಕ್ರಾಸ್ ಬ್ರೀಡ್ ಹಂದಿಗಳು ಇರೋದು. ಹಾಗಾಗಿ ಇದು ಮರಿ ತುಂಬಿದ ನಂತರದಲ್ಲಿ ಇವರನ್ನ ಸಪರೇಟ್ ಮಾಡೋದು ಅತ್ಯಂತ ಉತ್ತಮ, ಇಲ್ಲಾಂದ್ರೆ ಅಬೋರ್ಷನ್ ಆಗ್ಬಿಡುತ್ತೆ. ಇದು ಬಯೋಗ್ಯಾಸ್ ಅಂತ ಹೇಳ್ಬಿಟ್ಟು ಗೋಬರ್ ಗ್ಯಾಸ್. ಇದು ನಾನು ಈ ಹಂದಿ ತ್ಯಾಜ್ಯದಿಂದಲೇ ನಾನು ಇದನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿ ಯಾವ್ದಾದ್ರು ಸ್ವಯಂ ಉದ್ಯೋಗ ಅಂತ ಹೇಳ್ಕೊಂಡು ಆರಂಭಿಸಿದ್ರೆ ಅವ್ರ ಜೀವನ ಉತ್ತಮವಾಗಿ ಬೆಳೆಸ್ಕೊಂಡು ಹೋಗೋದು ಅಂತ ಹೇಳಕ್ಕೆ ದೊಡ್ಡ ಒಂದು ಉದಾಹರಣೆ ನಾನು ಈಗ ಇದು ಮಾಡ್ಕೊಂಡಿದ್ದೀನಿ ಅನ್ನೋದು. ಎಲ್ಲರಿಗೂ ನಮಸ್ಕಾರ. ಭೂತನ ಕಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹಂದಿ ಕೃಷಿ ಮಾಡಿ ಯಶಸ್ವಿಯಾದ ಕೊಡಗು ಜಿಲ್ಲೆಯ ಮರವೋಡು ಗ್ರಾಮದ ಸುಭಾಷ್ ಅವರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಸುಭಾಷ್ ಅವರು 1.5 ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡುತ್ತಿದ್ದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಇವರಲ್ಲಿ ಉತ್ತಮ ಗುಣಮಟ್ಟದ ಹಂದಿ ಮರಿಗಳು ಕೂಡ ಲಭ್ಯವಿದೆ. ಹಂದಿ ತ್ಯಾಜ್ಯದಿಂದ ಗೋಬರ್ ಗ್ಯಾಸ್ ಕೂಡ ತಯಾರಿಸಿದ್ದಾರೆ. ಹಂದಿ ಸಾಕಾಣಿಕೆ ಹೇಗೆ, ಆಹಾರ ಕ್ರಮಗಳು ಏನು, ನಿರ್ವಹಣೆ ಹೇಗೆ, ಇವುಗಳ ಬಗ್ಗೆ ಸಂಪೂರ್ಣ ವಿಡಿಯೋ ನೋಡಿ. ಭೂತನ ಕಾಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋ ಪೂರ್ತಿ ನೋಡಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭೂತನ ಕಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಹಂದಿ ಸಾಕಾಣಿಕೆಯ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಕೊಡಗು ಜಿಲ್ಲೆಯ ಪ್ರಗತಿಪರ ಕೃಷಿಕ ಅಂದರೆ ಹಂದಿ ಸಾಕಾಣಿಕೆಯನ್ನು ಮಾಡುವ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಮರಗೋಡು ಗ್ರಾಮದ ಸುಭಾಷ್ ಅವರ ಹಂದಿ ಸಾಕಾಣಿಕೆಯ ವಿವರವನ್ನು ನಾವು ತಿಳಿದುಕೊಳ್ಳೋಣ. ಅವರು ಯಾವ ರೀತಿ ಹಂದಿ ಸಾಕಾಣಿಕೆ ಮಾಡ್ತಾರೆ, ಅದರ ನಿರ್ವಹಣೆ ಹೇಗೆ, ಎಲ್ಲ ಮಾಹಿತಿಯನ್ನು ಅವರ ಬಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್, ನನ್ನ ಹೆಸರು ಸುಭಾಷ್ ಅಂತ, ನಾನು ಮರಗೋಡು ಗ್ರಾಮದ ನಿವಾಸಿಯಾಗಿರ್ತೇನೆ. ನಾನು ಇವಾಗ 1.5 ವರ್ಷದಿಂದ ಈಗ ಹಂದಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅದರಲ್ಲಿ ಇವಾಗ ನಾನು ಶುರು ಮಾಡಬೇಕಾದ್ರೆ ಸುಮಾರು 30 ಹಂದಿನಲ್ಲಿ ಶುರು ಮಾಡಿದ್ದೆ. ಅದು ಇವಾಗ ಬಂದು ಸುಮಾರು 70-80 ಹಂದಿಯೊಳಗೆ ಈಗ ನಿಲ್ಲಿಸ್ಕೊಂಡಿದ್ದೀನಿ. ಅದೇ ಥರದಲ್ಲಿ ಇವಾಗ ನಾನು ಇದನ್ನು 1 ವರ್ಷ 2 ತಿಂಗಳು 1 ವರ್ಷ 3 ತಿಂಗಳಿಗೆ ನಾನು ಇದನ್ನು ಸಾಕಿ ಅದನ್ನು ಮಾಂಸದ ಇದಕ್ಕೆ ಬೇಕಾಗಿ ಆ ಥರದಲ್ಲಿ ಕೊಡ್ತಿದ್ದೀನಿ. ಅದರ ನಂತರದಲ್ಲಿ ನಾನು ಬ್ರೀಡಿಂಗ್ ಸಪ್ರೇಟ್ ಆಗಿ ಬ್ರೀಡಿಂಗ್ ಮಾಡಿಬಿಟ್ಟು ಮರಿಗಳನ್ನ ಯಾರಿಗಾದರೂ ಬೇಕು ಅಂತ ಇದ್ದರೆ ಇಚ್ಛೆ ಇರೋರಿಗೆ ಮರಿಗಳನ್ನ ನಾನು ಸರಬರಾಜು ಮಾಡ್ತಾ ಇದ್ದೇನೆ. ಸರ್, ಇದು ಹಂದಿ ಸಾಕಾಣಿಕೆ ಅಂದ್ರೆ ಒಂಥರ ಗಲೀಜು ಅಂತ ಕೆಲವರು ಅದನ್ನ ಹಿಂದೇಟ್ ಹಾಕ್ತಾರೆ ಸಾಕಲಿಕ್ಕೆ. ನೀವು ಅದನ್ನ ಮೀರಿ ಹೇಗೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಇಲ್ಲ, ಯಾವುದೇ ಕೆಲಸಕ್ಕಾದ್ರೂ ಕೂಡ ಅದರದೇ ಆದ ಒಂದು ವ್ಯಾಲ್ಯೂ ಇದೆ. ಆದ್ರೆ ಹಂದಿ ಕೆಲಸ ಅಂತ ಹೇಳಿದ್ರೆ ಇದರಲ್ಲಿ ಇವಾಗ ಎಲ್ಲರೂ ತೊಡಗಿಸಿಕೊಳ್ಳೋ ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದ್ರೆ ಹೇಳಿದ್ರೆ ಇದು ಗಲೀಜು ಕೆಲಸ, ಯಾರು ಅದ್ರ ಬಗ್ಗೆ ಅಷ್ಟು ಒಲವು ತೋರೋದಿಲ್ಲ. ಆದ್ರೆ ಇದರಲ್ಲಿ ತೊಡಗಿಸಿಕೊಂಡು ನಾವು ಅದನ್ನೇ ನಮ್ಮ ಏನು ಒಂದು ಯಾವುದೇ ಒಂದು ಕಸಬಾದ್ರೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇದು ನಮ್ಮ ಕಸಬು ಅಂತ ಹೇಳ್ಕೊಂಡು ನಾವು ಮಾಡಿದ್ರೆ 100% ದೇವ್ರ ಕೈ ಹಿಡಿತೇನೆ ಅಂತ ಹೇಳಕ್ಕೆ ಉತ್ತಮ ಉದಾಹರಣೆ ಇದು. ಯಾವುದೇ ಕೆಲಸ ಆ ಕೆಲಸ ಈ ಕೆಲಸ ಅಂದ್ರೆ ಇದು ಮಾಡುವ ಇದು ಬರೋದಿಲ್ಲ. ಪ್ರತಿಯೊಂದು ಕೆಲಸಕ್ಕೆ ಅದರದೇ ವ್ಯಾಲ್ಯೂ ಇದೆ. ಅಂದ್ರೆ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಗಲೀಜು ಕೆಲಸ, ಅದಕ್ಕೆ ಹಿಂದೆ ಇಟ್ಟು ಈಗಿನ ಯುವ ಸಮೂಹ ಅದಕ್ಕೆ ಹಿಂದೇಟ್ ಹಾಕ್ತಾರೆ. ಮುಂದೆ ಬರಲಿಕ್ಕೆ ಯಾರು ತಯಾರಾಗಿರೋದಿಲ್ಲ. ಯಾವ ಕೆಲಸ ನಾವು ಹಿಂದೇಟ್ ಹಾಕ್ತಾ ಇರ್ತೀವಿ ಆ ಕೆಲಸದಲ್ಲಿ ಹೆಚ್ಚು ಬೆನಿಫಿಟ್ ಇರೋದಂತ ಹೆಚ್ಚು ಉದಾಹರಣೆ ಕೊಡೋ ಒಂದು ಕೆಲಸ ಅಂತ ಹೇಳಿದ್ರೆ ಈ ಹಂದಿ ಸಾಕಾಣಿಕೆಯಲ್ಲಿ. ನೀವು ಆಗ್ಲೇ ಹೇಳಿದ್ರಿ ಹಂದಿ ಮರಿಗಳನ್ನು ಕೂಡ ನೀವು ವಿತರಣೆ ಮಾಡ್ತೀರಾ ಅಂತ, ಅದಕ್ಕೆ ಹೇಗೆ ಯಾವ ರೀತಿ ವಿತರಣೆ ಮಾಡ್ತೀರಾ, ರೇಟ್ ಹೇಗಿದೆ? ಇಲ್ಲ ಸರ್, ಇದು ಹಂದಿಯನ್ನ ನಾನು 2 ತಿಂಗಳಿಗೆ ಮರಿ ಹಾಕಿ 2 ತಿಂಗಳಿಗೆ ನಾನು ಅದನ್ನ ವಿತರಣೆ ಸೇಲಿಗೆ ಬಿಡ್ತೇನೆ. 60 ದಿನ ನಂತರದಲ್ಲೇ ಸೇಲಿಗೆ ಮಾಡ್ತೇನೆ. ಒಂದು ಮರಿ ಕನಿಷ್ಠ ಅಂದ್ರೆ 10-12 ಕೆಜಿ ತೂಕ ಬರುತ್ತೆ. 4000 ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಒಂದು ಮರಿಗೆ, ಪ್ರತಿಯೊಂದು ಮರಿಗೆ. ಅದು ಗಂಡಾದ್ರೂ ಹೆಣ್ಣಾದ್ರೂ ಸೇಮ್ ಇದ್ರಲ್ಲೇ ಚಾರ್ಜ್ ಮಾಡ್ತೀನಿ. ಅದಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಐರನ್ ಇಂಜೆಕ್ಷನ್ ಮತ್ತೆ ಹುಳಕ್ಕೆ ಮದ್ದು ಇದೆಲ್ಲ ಕೊಟ್ಟುಬಿಟ್ಟೆ. ನಾನು ಯಾವ ಸರ್ಕಾರಿ ಫಾರ್ಮ್ ನಲ್ಲಿ ಯಾವ ರೀತಿಯಲ್ಲಿ ಇದು ಮಾಡ್ತಾರೆ ಅದೇ ತರ ಫಾಲೋ ಮಾಡಿಬಿಟ್ಟೆ ನಾನು ಅದನ್ನ ಸೇಲ್ ಮಾಡ್ತಾ ಇರೋದು ಇವಾಗ. ಸರಿ ಸರ್, ನಿಮ್ಮಲ್ಲಿ ಈಗ ಹೆಂಗೆ ಅಂದಿನ ಹೇಗೆ ಸೇಲ್ ಮಾಡ್ತೀರಾ ಅಂತ? ಸೇಲ್ ಮಾಡ್ಬೇಕಂದ್ರೆ ಇಲ್ಲಿನ ಈ ಮಾಂಸದ ಇದಕ್ಕೆ ಮಾಡೋದಾದ್ರೆ ನಾನು ಇವಾಗೆಲ್ಲ ಇಲ್ಲಿ ಲೋಕಲ್ ನಲ್ಲಿ ಯಾವ್ದಾದ್ರು ಸಮಾರಂಭಗಳಿದ್ರೆ ಅದಕ್ಕೆ ನಾನು ಆರ್ಡರ್ ಇಟ್ಕೊಂಡು ಅದಕ್ಕೆ ನಾನು ಮಾಂಸನ ಮಾಡಿ ಅದನ್ನ ಅಲ್ಲಿಗೆ ಸಮಾರಂಭಗಳಿಗೆ ತಲುಪಿಸ್ತೀನಿ ಮಾಂಸನ. ಇಲ್ಲ ಇನ್ನು ಬೇಕಾದ್ರೆ ಅದೇ ತರ ಲೈವ್ ವೇಟ್ ನಲ್ಲಿ ಕೆಲವರು ಬಂದು ಹೇಳ್ತಾರೆ ಪೂಜೆಗೆ ಅಲ್ಲಿ ಇದಕ್ಕೆ ಬೇರೆ ಇದಕ್ಕೆ ಬೇಕು ಅಂತ ಹೇಳಿದ್ರೆ ಅದನ್ನ ತೂಕ ಮಾಡಿಬಿಟ್ಟು ಆ ತೂಕ ಲೈವ್ ವೇಟ್ ನಲ್ಲಿ ಜೀವ ಮುತ್ತನೆ ಕೊಡ್ತೀನಿ. ಎಷ್ಟು ಕೆಜಿಗೆ ಎಷ್ಟು ಕೊಡ್ತೀರಾ? ಕೆಜಿಗೆ ಸರ್ ಅಂದ್ರೆ ಜೀವ ಮುತ್ತ ಕೊಡೋದ್ರೆ ಅದು 100 ಕೆಜಿ ಮೇಲೆ ಬಂದ್ರೆ ಸರ್ ಅದು 160 ರೂಪಾಯಿನ ಕೊಡ್ತೀನಿ. 100 ಕಡಿಮೆಗೆ ಕೊಡ್ತೀರಾ ನೀವು? ಹೌದು, ಬೇರೆ ಕಡೆಯಲ್ಲಿ 200-250 160 ರೂಪಾಯಿನ ಕೊಡ್ತೀನಿ. ಜೀವ 80 ಕೆಜಿಗಿಂತ ಕೆಳಗೆ ಬರೋ ಅಂದಿ ಆದ್ರೆ ನಾನು 180 ರೂಪಾಯಿ ಚಾರ್ಜ್ ಮಾಡ್ತೀನಿ ಅದಕ್ಕೆ ಒಂದು ಜೀವ ಮತ್ತೆ ಲೈವ್ ವೈಟಿಗೆ. ಸರಿ, ಹಂದಿ ಸಾಕಾಣಿಕೆ ಬಗ್ಗೆ ತುಂಬಾ ಜನರಿಗೆ ಆಸಕ್ತಿ ಇರುತ್ತೆ, ಆದ್ರೆ ಅವರು ಸಾಕೋದಕ್ಕೆ ಹಿಂದೇಟ್ ಹಾಕ್ತಾರೆ. ಅವರಿಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್?
ದಯವಿಟ್ಟು ನೀವು ಒಂದು ಒಂದನ್ನಂತೂ ಅರ್ಥ ಮಾಡ್ಕೊಳ್ಳಿ. ಹಂದಿ ಸಾಕಾಣಿಕೆ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಬಂದು ಕೈ ಸುಟ್ಕೊಂಡವರೇ ಜಾಸ್ತಿ ಇರೋದು. ಯಾಕೆಂತ ಹೇಳಿದ್ರೆ ಅವರು ಹೊರಗಡೆಯಿಂದ ಮಾಹಿತಿ ಯಾವ ತರದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಏನೋ ಸಾಕಿದ್ರೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ರೀತಿ ಮೋಸ ಹೋಗಬೇಡಿ. ನಿಮ್ಗೆ ಏನಾದ್ರೂ ಹೊರಗಡೆಯಿಂದ ನಿಮಗೆ ವೇಸ್ಟ್ ಫುಡ್ ಅಂತ ಹೇಳಿದ್ರೆ ಹೋಟೆಲ್ ಫುಡ್ ಇಲ್ಲದ್ರೆ ಮದುವೆ ಮಂಟ್ರೆ ಚೌಟ್ರಿಗಳ ವೇಸ್ಟ್ಗಳು ಮನೆಗಳು ವೇಸ್ಟ್ ಈ ತರದಲ್ಲಿ ಫುಡ್ ನಿಮಗೆ ಯಥೇಚ್ಛವಾಗಿ ಸಿಗ್ತಾ ಇದ್ರೆ ದಯವಿಟ್ಟು ನೀವು ಕೈ ಹಾಕಿ. ಇಲ್ಲ ನೀವೆಲ್ಲ ನಾನು ಫೀಡ್ ಕೊಟ್ಟುಬಿಟ್ಟೆ ನಾನು ಮೈಂಟೈನ್ ಮಾಡ್ತೀನಿ ಅಂದ್ರೆ 100% ಫ್ಲಾಪ್ ಆಗಲ್ಲ. ನಿಮಗೆ ಸಿಗುವ ಗಳಿಕೆ ನಿಮಗೆ ಅದರಲ್ಲಿ ಕಡಿಮೆ ಇರುತ್ತೆ. ನಿಮಗೆ ಅರ್ನಿಂಗ್ ಮನಿ ನಿಮಗೆ ತುಂಬಾ ಕಡಿಮೆ ಸಿಗುತ್ತೆ ಅದರಲ್ಲಿ. ಈ ನೀವು ವೇಸ್ಟ್ ಫುಡ್ ನಿಮಗೆ ಹೋಟೆಲ್ ವೇಸ್ಟ್ ಇಂಥದ್ರಲ್ಲ ಆದ್ರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಇರುತ್ತೆ, ಆದಾಯ ನಿಮ್ದು ಜಾಸ್ತಿ ಬರುತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನೀವು ಮಾಡೋಗಿದ್ರೆ ಬೇರೆಯವರ ಇದಕ್ಕೆ ಕೇಳೋ ಬದಲು ನೀವೇ ಒಂದ್ಸಲ ಖುದ್ದಾಗಿ ಯೋಚನೆ ಮಾಡಿ ಬೇರೆ ಕಡೆ 4 ಕಡೆ ವಿಸಿಟ್ ಕೊಟ್ಟುಬಿಟ್ಟು ನೀವು ಇದನ್ನ ಪ್ರಾರಂಭ ಮಾಡಿ. ಮತ್ತೆ ಎರಡನೇದಿಂದ ಇದು ಬರೋದು ಅಂತ ಹೇಳಿದ್ರೆ ನೀವು ಪಕ್ಕದಲ್ಲಿ ಯಾರು ಮನೆಗಳಿಲ್ಲದ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಂಡು ಇದನ್ನ ಮಾಡಿ. ಇದರದ್ದು ಬೇರೆಯವರಿಗೆ ತೊಂದರೆ ಆಗಬಾರದು, ಪಬ್ಲಿಕ್ ನ್ಯೂಸೆನ್ಸ್ ಆಗದ ತರದಲ್ಲಿ ಆ ತರದಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ರೆ ಬಾರಿ ಉತ್ತಮವಾಗಿ ಇದು ಒಳ್ಳೆ ಲಾಭದಾಯಕ ಕೃಷಿ ಅಂತ ಹೇಳ್ಕೊಂಡು ಇದು ಮಾಡಬಹುದು. ಇದನ್ನ ಈ ಅಂದಿದ ಏನಂತ ಹೇಳಿದ್ರೆ ಮರಿ ಹಾಕಿ 8 ತಿಂಗಳೊಳಗೆ ಇದು ಬ್ರೀಡಿಂಗ್ ಬರುತ್ತೆ. ಬ್ರೀಡಿಂಗ್ ಬಂದ ಮೊದಲ ಬ್ರೀಡಿಂಗ್ 2 ಸಲ ಬ್ರೀಡಿಂಗ್ ಬಂದ 18 ದಿನಕ್ಕೆ ಬ್ರೀಡಿಂಗ್ ಬರುತ್ತೆ. ಬ್ರೀಡಿಂಗ್ ಬಂದಾಗ ಆ ತರ ಫಸ್ಟ್ ಮೊದಲ ಬ್ರೀಡಿಂಗ್ ಬಿಡದೆ ಒಂದು 2-3 ಸಲ ಬ್ರೀಡಿಂಗ್ ಬಂದ ನಂತರ ಅದನ್ನ ಮರಿ ಹಾಕ್ಲಿಕ್ಕೆ ನಾವು ಈ ಸಲಗದೊಂದಿಗೆ ಅದನ್ನ ಸಲಗ ಹೇಳಿದ್ರೆ ಗಂಡಂದಿ ಜೊತೆ ಬೀಜ ತೆಗೆಯೋದಕ್ಕೆ ಬಿಟ್ಟದಲ್ಲಿ ಒಂದ್ಸಲ ಅದು ಬ್ರೀಡಿಂಗ್ ಆದ ನಂತರದಲ್ಲಿ 3 ತಿಂಗಳು 3 ವಾರ 3 ದಿನ ಇಷ್ಟರಲ್ಲಿ ಇದು ಮರಿ ಆಗ್ತವೆ. ಅಂದ್ರೆ 114ನೇ ದಿನ 114ನೇ ದಿನದ ಒಳಗೆ 110ರಿಂದ 114ನೇ ದಿನದ ಒಳಗೆ ಹಂದಿ ಮರಿ ಆಗ್ತವೆ. ಮರಿ ಹಾಕಿ 2 ತಿಂಗಳಿಗೆ ಮರಿ ಹಾಕಿ 24 ಗಂಟೆಗಳಿಗೆ ಅದಕ್ಕೆ ಒಂದು 0.2 ml ಐರನ್ ಇಂಜೆಕ್ಷನ್, ಮರಿ ಹಾಕಿ 24 ಗಂಟೆ ನಂತರದಲ್ಲಿ 0.5 ml ಐರನ್ ಇಂಜೆಕ್ಷನ್, 20 ದಿನದಲ್ಲಿ 0.5 ml ಐರನ್ ಇಂಜೆಕ್ಷನ್ ಕೊಟ್ಟು ಆಗ ಮರಿಗಳು ದಷ್ಟಪುಷ್ಟವಾಗಿರ್ತವೆ. ಅದರ ನಂತರದಲ್ಲಿ 2 ತಿಂಗಳಿಗೆ ಇದು ಮಾರ್ಕೆಟ್ಗೆ ಸೇಲ್ಗೆ ಬರುತ್ತವೆ. ಇದು 2 ತಿಂಗಳಿಗೆ ಮಾರ್ಕೆಟ್ಗೆ ಸೇಲ್ಗೆ ಬರುತ್ತವೆ ಹಂದಿಗಳು. ಮರಿ ಒಂದು ಗುಣ ಅಂತ ಹೇಳಿದ್ರೆ ಇವರು ಒಂದನ್ನೊಂದು ಯಾವಾಗ ನೋಡಿದ್ರು ಇವು ಕಚ್ಕೊಂಡೇ ಇರ್ತವೆ. ಅದಕ್ಕಾಗಿ ಇದು ಮರಿ ತುಂಬಿದ ನಂತರದಲ್ಲಿ ಇವರನ್ನ ಸಪರೇಟ್ ಮಾಡೋದು ಅತ್ಯಂತ ಉತ್ತಮ, ಇಲ್ಲಾಂದ್ರೆ ಅಬೋರ್ಷನ್ ಆಗ್ಬಿಡುತ್ತೆ. ಈಗ ಮರಿ ತುಂಬಿದ ನಂತರದಲ್ಲಿ ಇವಾಗ ನೋಡಿ ಈ ಹಂದಿಗಳನ್ನೆಲ್ಲ ನಾನು ಇವಾಗ ಎಲ್ಲ ಮರಿ ತುಂಬಿದಾವೆ. ಇನ್ನಾಯ್ತು ಇನ್ನೊಂದು ಇದು 2ನೇ ಸಲ ಮರಿ ಆಗ್ತಾ ಇರೋದು. ಫಸ್ಟ್ ಸಲ ಹಾಕಿ ಎಲ್ಲ ಸೇಲ್ ಆಗಿದೆ, 2ನೇ ಸಲ ಈಗ ಮರಿ ತುಂಬಿರೋದು. ಎಲ್ಲ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ತರದಲ್ಲಿ ಕಂಪಾರ್ಟ್ಮೆಂಟ್ ತರ ಮಾಡ್ಬಿಟ್ಟು ಎಲ್ಲ ಸಪರೇಟ್ ಆಗಿ ಇದನ್ನ ಮರಿ ತುಂಬಿದ ಹಂದಿಗಳನ್ನ ಎಲ್ಲ ಸಪರೇಟ್ ಆಗಿ ಮಾಡಬೇಕು. ಎಲ್ಲ ಪ್ರತ್ಯೇಕವಾಗಿ ಹಂದಿಗಳು ಪ್ರೆಗ್ನೆಂಟ್ ಆಗಿದೆ ಇವಾಗ. ಇದರಲ್ಲಿ 5 ಹಂದಿಗಳಿದ್ದಾವೆ. ಮೇಲ್ಗಡೆಯಿಂದ ನಾವು ಒಂದು 8-10 ಹಂದಿದ್ದಾವೆ. ಎಲ್ಲ ಪ್ರೆಗ್ನೆಂಟ್ ಇರೋ ಹಂದಿಗಳನ್ನೆಲ್ಲ ಸಪರೇಟ್ ಆಗಿ ಇದು ಮಾಡ್ತಾ ಇರ್ಬೇಕು. ಅಂದ್ರೆ ಅವಕ್ಕೆ ಫುಡ್ನಲ್ಲೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾಕೆಂದ್ರೆ ಜಾಸ್ತಿ ಇದಕ್ಕೆ ಪ್ರೋಟೀನ್ ಅಂಶ ಇರೋ ಫುಡ್ ಅನ್ನು ಕೊಟ್ಟರೆ ಅವೇನಾಗುತ್ತೆ, ಮರಿಗಳು ಸತ್ತೋಗುತ್ತೆ. ಮರಿಗಳು ಸಿಗೋದಿಲ್ಲ ನಮಗೆ ಪೂರ್ತಿಯಾಗಿ, ಸಂಪೂರ್ಣವಾಗಿ ಮರಿಗಳು ಸಿಗೋದಿಲ್ಲ. ಹಾಗಾಗಿ ಇದನ್ನ ಇದಕ್ಕೆ ಮೇವಿನಲ್ಲೂ ಸ್ವಲ್ಪ ಒಂದು ಡಿಫ್ರೆಂಟ್ ಆಗಿ ಇದು ಮಾಡಬೇಕಾಗುತ್ತೆ. ಎಷ್ಟು ಮರಿ ಆಗ್ತದೆ ಸರ್ ಇದು? ಇದು 8ರಿಂದ ನನಗೆ ಇವಾಗ ನನ್ನ ಇದರಲ್ಲಿ 8ರಿಂದ 12 ಮರಿ ತನಕ ಬಂದಿದೆ ಸರ್. ಅಂದ್ರೆ ಫಸ್ಟ್ ಒಂದನೇ ಇದರಲ್ಲಿ 8ರಿಂದ 12 ಮರಿಗಳು ತನಕ ಸಿಗುತ್ತೆ. 2ನೇ ಸಲಕ್ಕೆ ಜಾಸ್ತಿ ಬರುತ್ತೆ, 17 ಮರಿ ತನಕ ನಾನು ಪಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ 2ನೇ ಸಲ ಮರಿ ಹಾಕ್ಬೇಕಾದ್ರೆ. ಅದು 1 ವರ್ಷಕ್ಕೆ 2 ವರ್ಷಕ್ಕೆ 5 ಸಲ ಮರಿ ಹಾಕಿಸ್ಬೋದು ಸರ್. 2 ವರ್ಷಕ್ಕೆ 5 ಸಲ ಆರಾಮಾಗಿ ಮರಿ ಹಾಕ್ಬೋದು ಇದನ್ನ ಅಂದಿನ ಸರ್. ಇದೆಲ್ಲ ನಾನು ಇವಾಗ ಬೀಜ ತೆಗೆದ್ಬಿಟ್ಟು ಬಿಟ್ಟಿರೋ ಗಂಡಂದಿ ಮರಿಗಳು ಇದಾವೆಲ್ಲ ಬೀಜ ತೆಗೆದ್ರೆ ಇದು ನೆಕ್ಸ್ಟ್ ಇನ್ನು ಕಟಾವಿಗೆ ಬೇಕಾಗಿ ಸಿದ್ಧತೆಗಳನ್ನು ಈಗಲೇ ಮಾಡ್ಕೊಂಡಿರ್ಬೇಕು. ಸಣ್ಣ ಮರಿ ಇರಬೇಕಾದ್ರೆ ಅದ್ರ ಬೀಜ ತೆಗೆದ್ಬಿಟ್ಟು ನಾವು ಸಾಕ್ಬೇಕಾಗುತ್ತೆ. 1 ವರ್ಷದ ನಂತರ ಇದು ಕಟಾವಿಗೆ ತಯಾರಾಗುತ್ತೆ. ಎಷ್ಟು ಕೆಜಿ ಬರುತ್ತೆ ಸರ್ 1 ವರ್ಷಕ್ಕೆ? ಸರ್ 100-120 ರಿಂದ 150 ಕೆಜಿ ಒಳಗೆ ಮಾಂಸ ತೂಗಬಹುದು ಸರ್ 1 ವರ್ಷ. 2ನೇ ಸಲ ಮರಿ ಹಾಕಿದೆ ಮರಿಗಳು. ಇದರದ್ದು ವಿಶೇಷತೆ ಅಂತ ಹೇಳಿ ಅಂದಿ ನೋಡಿದ್ರೆ, ತಾಯಿ ನೋಡಿದ್ರೆ ಕೆಲವರಿಗೆ ತಾಯಿಯಂದಿ ಬಲ ಆಗಿರ್ಬೇಕು, ಅಂತವ್ರು ಮಾತ್ರ ಮರಿ ಸೆಲೆಕ್ಷನ್ ಮಾಡ್ಕೊಳ್ಬೋದು. ತಾಯಿಯಂದಿ ಬಲ ಅಲ್ಲ, ತಂದೆನೂ ಅದೇ ತರದಲ್ಲಿ ಗಟ್ಟಿಮುಟ್ಟಾಗಿರ್ಬೇಕು. ಹಾಗಾದ್ರೆ ಮಾತ್ರ ಆ ಮರಿಗಳನ್ನ ನಾವು ತಗೊಂಡೋದ್ರೆ ಇದು ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೀತಾರೆ. ಅದನ್ನ ನಾವು ಹೊಸದಾಗಿ ಯಾರಾದ್ರೂ ಆರಂಭಿಸಿದ್ರು ಅದನ್ನ ಒಂದು ಮಾತ್ರ. ಮತ್ತೆ ಇದು ನಾನಂತ ಒಳ್ಳೆ ಮರಿಗಳನ್ನೇ ಕೊಡದೇ ಹೊರತು ರಿಜೆಕ್ಟೆಡ್ ಮರಿಗಳನ್ನ ಯಾವ ಸರ್ ಇವಾಗ ನೋಡಿದ್ರಲ್ಲ, ಇದು 2 ಹಂದಿಗಳು ಸುಮಾರು ಇವಾಗ ಒಂದು 19 ಮರಿಗಳಿದ್ದಾವೆ ಇದರಲ್ಲಿ. ಈ 19 ಮರಿಗಳಲ್ಲಿ ಇದು 1 ತಿಂಗಳು ಇದಾಗಿದೆ. ಈ ಮರಿಗಳಿಗೆ 1 ತಿಂಗಳಾಗಿದ್ದಾವೆ. ನಾನು 1 ತಿಂಗಳಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ಕೊಡಲ್ಲ ಇದನ್ನ. 2 ತಿಂಗಳಾಗಬೇಕು. ಮರಿಗಳು 10ರಿಂದ 12 ಕೆಜಿ ಬಾಡಿ ವೈಟ್ ಬರಲೇಬೇಕು. ನಂತರದಲ್ಲಿ ಅವುಗಳನ್ನ ನಾನು ಮಾರ್ಕೆಟ್ಗೆ. ಈಗ ಎಷ್ಟು ಕೆಜಿ ಇದೆ ಸರ್? ಇವಾಗ ಸುಮಾರು 1-7 ಕೆಜಿ ಬರ್ಬೋದು. 1 ತಿಂಗಳಾಗಿದೆ ಅಷ್ಟೇ? 1 ತಿಂಗಳಾಗಿದೆ ಸರ್. ಇವಾಗ ನನ್ನ ಹತ್ರ ಸುಮಾರು 60ರಿಂದ 70 ಹಂದಿಗಳಿದಾವೆ. ಅದರಲ್ಲಿ ಡ್ಯುರಾಕ್ ಮತ್ತೆ ಯಾರ್ಕ್ಷೈರ್ ಕ್ರಾಸ್ ಬ್ರೀಡ್ ಹಂದಿಗಳಿರೋದು. ಅದರಲ್ಲಿ ಇವಾಗ ಪ್ರೆಗ್ನೆಂಟ್ ಹಂದಿಗಳು ಬಂದು ಒಂದು 10 ಇದಾವೆ.
ಮತ್ತೆ ಮರಿಗಳು ಮರಿಗಳು ಒಂದು 20 ಮರಿಗಳಿದ್ದಾವೆ. ಮತ್ತೆ ಎರಡನೇ ಹಂತದಲ್ಲಿ ಒಂದು ಬಾಡಿ ವೇಟ್ 40-50 ಕೆಜಿ ಇರುವಂತ ಒಂದು 20 ಹಂದಿಗಳಿದ್ದಾವೆ. ಆ ಟೋಟಲ್ ಆಗಿ ಎಲ್ಲ ಸೇರ್ಬಿಟ್ಟು ಒಂದು 10-70 ಹಂದಿಗಳಿದ್ದಾವೆ ಇವಾಗ. ಸರ್, ಇದು ನಂದು ಗಂಡಂದಿ. ಗಂಡಂದಿ ಬೀಜ ಸಲಗ ನಂದು. ಇದು ಇದನ್ನ ಇವಾಗ ನಾನು ಪ್ರತಿ ಕ್ರಾಸಿಗೆ ಬಂದಂತ ಹೆಣ್ಣಂದಿಗಳನ್ನ ತಂದುಬಿಟ್ಟು ಇದರ ಜೊತೆನಲ್ಲಿ ಬಿಟ್ಟು 3-4 ದಿನ ತನಕ ಇದ್ರ ಜೊತೆ ಗಂಡಂದಿ ಜೊತೆನಲ್ಲಿ ಬಿಟ್ಟಿರ್ತೇನೆ. ಅದ ನಂತರ ಕ್ರಾಸ್ ಆದ ನಂತರದಲ್ಲಿ ಕ್ರಾಸ್ ಆಯ್ತು ಅಂತ ಖಾತ್ರಿ ಆದ ನಂತರ ಈ ಹೆಣ್ಣಂದಿಗಳನ್ನ ನಾನು ಸಪರೇಟ್ ಮಾಡಿ ಬಿಡ್ತೇನೆ. ಅದರ ನಂತರದಲ್ಲಿ ಅದೇ 114 ದಿನ ಒಳಗಡೆಗಾಗಿ ಹೆಣ್ಣಂದಿ ಮರಿ ಹಾಕ್ಲಿಕ್ಕೆ ಪ್ರಾರಂಭಿಸ್ತವೆ. ಸರ್, ಇದು ನಾನು ಬಯೋಗ್ಯಾಸ್ ಮಾಡಿಸ್ಕೊಂಡಿರೋದು. ಅದಂತೆಲ್ಲ ಅಂದಿ ತ್ಯಾಜ್ಯದಿಂದನೇ ನಾನು ಅದನ್ನ ಇದನ್ನ ಇದಕ್ಕೆ ಬೇಕಾದಂತ ಫುಡ್ ನಾನು ಬೇಯಿಸಲಿಕ್ಕಿರೋ ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ. ಸುಮಾರು ಅದಕ್ಕೆ 1.5 ಲಕ್ಷ ರೂಪಾಯಿ ಅಷ್ಟು ವೆಚ್ಚ ತಗಲಿದೆ ನನಗೆ. ಅದರಿಂದ ಪರವಾಗಿಲ್ಲ, ಯಾಕೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನನಗೆ ಇವಾಗ ಲೈಫ್ ಲಾಂಗ್ ನನಗೆ ಅದು ಈಗ ಈ ಬೇಯಿಸಲಿಕ್ಕಿರೋ ವ್ಯವಸ್ಥೆ ಇದರಿಂದ ನನಗೆ ಆಗ್ತಾ ಇದೆ, ಗ್ಯಾಸ್ ನನಗೆ ಇದರಲ್ಲೇ ಉತ್ಪತ್ತಿ ಆಗ್ತಾ ಇದೆ. ನೀವು ಇಷ್ಟೊಂದು ಹಂದಿಗಳನ್ನ ಸಾಕ್ತಾ ಇದ್ದೀರಾ, ಇದಕ್ಕೆ ಯಾವ ರೀತಿ ಫುಡ್ ಕೊಡ್ತೀರಾ ಮತ್ತೆ ನೀವು ಹೇಗೆ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ? ಫುಡ್ ಅಂತ ಹೇಳಿದ್ರೆ ಸರ್, ನಾನು ಪ್ರತಿದಿನ ನನಗೆ ಇಲ್ಲಿ ಹತ್ತಿರ ಸಿದ್ದಾಪುರ ಆಗುತ್ತೆ. ಸಿದ್ದಾಪುರದಲ್ಲಿ ಹೋಗ್ಬಿಟ್ಟು ಹೋಟೆಲ್ ವೇಸ್ಟ್ಗಳು ಮತ್ತೆ ತರಕಾರಿ ವೇಸ್ಟ್ಗಳು ಹಣ್ಣು ಹಂಪಲುಗಳು ವೇಸ್ಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೇವೆ. ಅದರ ಜೊತೆನಲ್ಲಿ ಚಿಕನ್ ಅಂಗಡಿಗಳು ತ್ಯಾಜ್ಯ ಇರುತ್ತವಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಇಲ್ಲಿ ನಾನು ಫಾರ್ಮ್ಗೆ ತಂದ್ಬಿಟ್ಟು ಅದನ್ನ ಬೇಯಿಸಿಬಿಟ್ಟು ಹಂದಿಗಳ ಹಾಕ್ತೀನಿ. ಅದು ಒನ್ ಟೈಮ್ ಫುಡ್ ಕೊಡ್ತಿದ್ದೀನಿ. ಸಂಜೆ ನಾನು 6 ಗಂಟೆ ನಂತರದಲ್ಲಿ ಫುಡ್ ಹಾಕ್ತೀನಿ. ಮಾರನೇ ದಿನ ಬೆಳಿಗ್ಗೆ ಬಂದ್ಬಿಟ್ಟು ಅದ್ರ ಕ್ಲೀನ್ ಆಗಿ ಒಂದೇ ಸಲ ಸಾಕು ಸರ್. ನೀವು 5 ಹೊತ್ತು ಕೊಟ್ಟರು ಅಂದಿ ತಿಂತಾನೆ ಇರ್ತವೆ. ಅದಕ್ಕೆ ಒಂದೇ ಹೊತ್ತು ಕೊಟ್ಬಿಟ್ಟು ಅದನ್ನ ಅದೇ ಅಭ್ಯಾಸ ಮಾಡೋದ್ರು. ಜಾಸ್ತಿ ಹೊತ್ತು ಕೊಟ್ಟರು ಕೂಡ ಅಂದಿ ಜಾಸ್ತಿ ದೊಡ್ಡದಾಗಿ ಏನು ಬೆಳೆಯೋದೇನಿಲ್ಲ. ಅದಕ್ಕೆ ಲಿಮಿಟೆಡ್ ಫುಡ್, ಒಂದು ದೊಡ್ಡ ಅಂದಿಗೆ ಹೇಳಿದ್ರೆ ಒಂದು ದಿನಕ್ಕೆ ಒಂದು 10 ಕೆಜಿ ಫುಡ್ ಬೇಕಾಗುತ್ತೆ. ಅದೇ 10 ಕೆಜಿ ನೀವು 4 ಸಲ ಇದು ಮಾಡಿ ಕೊಟ್ಟರು ಆಗುತ್ತೆ. ಒಂದೇ ಸಲ ಕೊಟ್ಟರು ಒಂದು ತಿಂದ್ಬಿಟ್ಟು ಆರಾಮಾಗಿ ನೀರು ಕುಡ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತವೆ ಅಷ್ಟೇ. ಸರ್, ನಾನು ಆಕ್ಚುಲಿ ನಾನು ಈ ಬಾಣಸಿಗೆ ಕೆಲಸಕ್ಕೆ ಹೋಗ್ತಿದ್ದೆ, ಅಡಿಗೆ ಕೆಲಸಕ್ಕೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೆ. ನಾನು ಸಮಾಜಗಳಿಗೆ ಹೋಗ್ತಿದ್ದೆ, ನೋಡಿದ್ರೆ ಅಲ್ಲಿ ಈ ಫುಡ್ ನ ವೇಸ್ಟ್ ಮಾಡೋದನ್ನ ನೋಡ್ಬಿಟ್ಟು ಅಲ್ಲಿ ಕೆಲವರು ಬಂದು ಇದನ್ನ ತಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೆ. ಅವಾಗ ನನಗೆ ಅನಿಸ್ತು ಇದೇನೋ ಇದ್ರಲ್ಲೇನೋ ಪ್ರಾಫಿಟ್ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಕೈ ಹಾಕಿದೆ. ಸುಮಾರು ನನಗೆ ಇವಾಗ ಸುಮಾರು ಅಂತ ಹೇಳಿದ್ರೆ ಒಂದು 8-10 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಈಗ ಒಂದೂವರೆ ವರ್ಷ ಇದೆ ನಾನು ಪ್ರಾರಂಭ ಮಾಡಿ. ತಿಂಗಳಿಗೆ ಒಂದು 60-80 ಸಾವಿರ ರೂಪಾಯಿ ನಾನು ಇವಾಗ ನನ್ನ ಆದಾಯವನ್ನು ಪಡಿತಾ ಇದ್ದೇನೆ ನಾನು ಇವಾಗ ತಿಂಗಳಿಗೆ. ಹಂದಿ ಸಾಕಾಣಿಕೆ ಬಗ್ಗೆ ಯುವ ರೈತರು ಹೇಗೆ ತಮ್ಮನ್ನು ತೊಡಗಿಸ್ಕೋಬೇಕು ಸರ್? ಸರ್, ಈ ಕಾಲದಲ್ಲಿ ಕೆಲಸ ಇಲ್ಲ ನನಗೆ ಗೌರ್ಮೆಂಟ್ ಜಾಬೇ ಆಗಬೇಕು ಅಂತ ಹೇಳ್ಕೊಂಡು ಕಾಯೋ ಬದಲು ಈಗಿನ ಯುವಕರು ಇದೇ ರೀತಿ ಯಾವ್ದಾದ್ರು ಸ್ವಯಂ ಉದ್ಯೋಗ ಅಂತ ಹೇಳ್ಕೊಂಡು ಆರಂಭಿಸಿದ್ರೆ ಅವ್ರ ಜೀವನ ಉತ್ತಮವಾಗಿ ಬೆಳೆಸ್ಕೊಂಡು ಹೋಗುವುದು ಅಂತ ಹೇಳಕ್ಕೆ ದೊಡ್ಡ ಒಂದು ಉದಾಹರಣೆ ನಾನು ಈಗ ಇದು ಮಾಡ್ಕೊಂಡಿದ್ದೇನೆ ಅನ್ನೋದನ್ನು. ಬಯೋಗ್ಯಾಸ್ ಅಂತ ಹೇಳ್ಬಿಟ್ಟು ಗೋಬರ್ ಗ್ಯಾಸ್ ಇದು. ಇದು ನಾನು ಈ ಹಂದಿ ತ್ಯಾಜ್ಯದಿಂದಲೇ ನಾನು ಇದನ್ನ ಇದು ಮಾಡ್ತಾ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆ ಬೇರೆ ಇನ್ನು ಯಾವುದೇ ಹೊರಗಡೆ ಸಗಣಿ ಗೊಬ್ಬರ ಆಗಲಿ ಯಾವುದನ್ನು ನಾನು ಇದು ಮಾಡ್ತಾ ಇಲ್ಲ, ಬರೀ ಹಂದಿ ತ್ಯಾಜ್ಯದಿಂದಲೇ. ಈ ತ್ಯಾಜ್ಯದಿಂದ ಇದು ಈಗ ನನಗೆ ಅಲ್ಲಿ ಮೇಲಿಂದ ಬಂದ ನಂತರದಲ್ಲಿ ಇಲ್ಲಿ ನನ್ನ ಈ ಟ್ಯಾಂಕಿಗೆ ಬಿದ್ದು ಇದು ನನ್ನ ಮೇನ್ ಟ್ಯಾಂಕ್. ಇದು ಸುಮಾರು 16 ಅಡಿ ಡೆಪ್ತ್ ಇದೆ, ಆಳ ಇದೆ. ಇದು ಇದರಲ್ಲಿ ನನಗೆ ಗ್ಯಾಸ್ ಉತ್ಪತ್ತಿಯಾಗಿ ಈ ಪೈಪ್ನ ಮುಖಾಂತರ ನನಗೆ ಗ್ಯಾಸ್ ನನ್ನ ಅಡಿಗೆ ಕೋಣೆಗೆ ಸಪ್ಲೈ ಆಗ್ತದೆ ಇಲ್ಲಿಂದ. ಇದರಿಂದ ಬರತಕ್ಕಂಥ ಸ್ಲರಿಯನ್ನು ನಾನು ಸಪ್ರೇಟ್ ಆಗಿ ಬೇರೆ ಒಂದು ಗುಂಡಿಯನ್ನು ಮಾಡಿಬಿಟ್ಟು ಕೆಳಗಡೆಗೆ ಬಿಟ್ಕೊಂಡಿದ್ದೀನಿ. ಅದು ಇವಾಗ ಸ್ಲರಿ ಅಂದ್ರೆ ಒಂದು ವರ್ಷಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು 5-6 ಟ್ರ್ಯಾಕ್ಟರ್ಷ್ಟು ಗೊಬ್ಬರ ಸಿಗುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಫುಡ್ ಕಲೆಕ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಟೆಲ್ಗಳಿಂದ ಹೋಟೆಲ್ಗಳಲ್ಲಿ ಕೋಳಿ ತ್ಯಾಜ್ಯ ಮತ್ತೆ ತರಕಾರಿ ಇದರಲ್ಲಿ ಡ್ರಮ್ ನಲ್ಲಿ ಕಲೆಕ್ಟ್ ಮಾಡ್ಕೊಂಡು. ಇದು ನಿಮ್ದೇ ಗಾಡಿನಾ? ನಮ್ದೇ ಸರ್. ಅದರಿಂದ ಸುಲಭ ಆಯ್ತು. ಆ ಗಾಡಿ ಸ್ವಂತ ಇರೋದ್ರಿಂದ ಸುಲಭ ಇದಾಗಿದೆ.